ನನ್ನ ಹತ್ರ ಇನ್ನೂ ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ. ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್. ಎಚ್ ಕಂಪನಿ ಲಿಮಿಟೆಡ್ ಅಕ್ವೈರ್ಡ್ 4000 ಈಕ್ವಿಟಿ ಶೇರ್ಸ್ ಆಫ್ ಎಸ್ ಕಂಪನಿ ಲಿಮಿಟೆಡ್ ಆಸ್ ಆನ್ 31st April 2017. ಯಾವತ್ತಪ್ಪ ಪರ್ಚೇಸ್ ಮಾಡಿರೋದು? ಫಸ್ಟ್ ಏಪ್ರಿಲ್ 2017 ಅಲ್ಲಿ. ದ ಫಾಲೋಯಿಂಗ್ ಆರ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ ಟೂ ಕಂಪನೀಸ್ ಆನ್ 31st March 2018. 31st March 2018 ನೋಡಿ, ಏಪ್ರಿಲ್ ಅಲ್ಲಿ ಪರ್ಚೇಸ್ ಮಾಡಿದಾನೆ, ಆದ್ರೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರೋದು ಯಾವ ಡೇಟ್ ಅಲ್ಲಿ? March 18 ಅಲ್ಲಿ. ನೋಡಿ, ಎಚ್ ಕಂಪನಿ 1417 ಅಲ್ಲಿ ಪರ್ಚೇಸ್ ಮಾಡಿದ್ರೆ, ಪರ್ಚೇಸ್ ಮಾಡಿದ್ಮೇಲೆ ಎಚ್ ಕಂಪನಿ ಮತ್ತೆ ಎಸ್ ಕಂಪನಿ ಇಬ್ರು ಸೇರಿ ಬಿಸ್ನೆಸ್ ಮಾಡಿರ್ತಾರೆ, ಕರೆಕ್ಟಾ? ಎಸ್ ಆರ್ ನೋ? ನನ್ ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲೇ ಪರ್ಚೇಸ್ ಮಾಡಿದ್ರೆ ಎರಡೂ ಕಂಪನಿಗಳು ಏನ್ ಮಾಡಿರ್ತಾರೆ? ಸೇರ್ಕೊಂಡು ಬಿಸ್ನೆಸ್ ಮಾಡಿರ್ತಾರೆ. ಹಾಗಾದ್ರೆ ಈ ಡೇಟ್ ಅಲ್ಲಿ ಏನೇ ಪ್ರಾಫಿಟ್ ಬಂದ್ರು, ಏನೇ ರಿಸರ್ವ್ ಬಂದ್ರು, ಅದೆಲ್ಲ ಎಂತ ಪ್ರಾಫಿಟ್? ಅದು ರೆವಿನ್ಯೂ ಪ್ರಾಫಿಟ್. ಅರ್ಥ ಆಗ್ತಾ ಇದೆಯಾ? ಯಾವುದೇ ಪ್ರಾಫಿಟ್, ಯಾವುದೇ ರಿಸರ್ವ್ ಈ 1-4-2017 ಹಿಂದೆ ಇದ್ರೆ, ಅಥವಾ ಅದೇ ಡೇಟ್ ಅಲ್ಲಿ ಆನ್ ಆರ್ ಬಿಫೋರ್ ದ ಡೇಟ್ 1-4-17 ಅಥವಾ ಅದ್ರ ಹಿಂದೆ ಇದ್ರೆ, ಅದೆಲ್ಲ ಎಲ್ಲಿ ಹೋಗುತ್ತಪ್ಪ? ಕ್ಯಾಪಿಟಲ್ ಪ್ರಾಫಿಟ್ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ವೆರಿ ಸಿಂಪಲ್. ಬಿಗಿನಿಂಗ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಅದು ಕ್ಲಿಯರ್ ಕಟ್ ಆಗಿ ಇರುತ್ತೆ ಇನ್ಫಾರ್ಮೇಶನ್ ನಮ್ಗೆ. ಉಳಿದಿದ್ ಏನ್ ಇನ್ಫಾರ್ಮೇಶನ್ ಇದೆ ನೋಡೋಣ. ಉಳಿದಿದ್ ಏನಿದೆ ಅಂತ ಹೇಳಿದ್ರೆ, ಅಸೆಟ್ಸ್ ಅಲ್ಲಿ ಲ್ಯಾಂಡ್, ಬಿಲ್ಡಿಂಗ್, ಇನ್ವೆಸ್ಟ್ಮೆಂಟ್, ಶೇರ್ಸ್ ಆಫ್ ಎಸ್ ಲಿಮಿಟೆಡ್, ಡೆಟಾಸ್, ಇನ್ವೆಂಟರಿ, ಬಿಆರ್, ಕ್ಯಾಶ್, ಟೋಟಲ್ ಈಕ್ವಿಟಿ ಲಯಬಿಲಿಟಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ 100 ಈಚ್. ದಯವಿಟ್ಟು ಇಲ್ಲಿ ಒಂದ್ಸಾರಿ ಸೂಕ್ಷ್ಮವಾಗಿ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ. ಎಸ್ ಕಂಪನಿನಲ್ಲಿ ಟೋಟಲ್ ಎಷ್ಟು ಶೇರ್ ಕ್ಯಾಪಿಟಲ್ ಇದೆಯಪ್ಪ? 5 ಲ್ಯಾಕ್ಸ್ ಇದೆ. ಎಸ್ ಕಂಪನಿ ಮಾತ್ರ ನೋಡಿ ಎಷ್ಟಿದೆ? 5 ಲ್ಯಾಕ್ಸ್ ಇದೆ. ಹಾಗಾದ್ರೆ ನಮಗ್ ಬೇಕಾಗಿರೋದು ಫಸ್ಟ್ ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ. ಕರೆಕ್ಟ್ ಏನಪ್ಪ? ಎಸ್. ನೋಡಿ, ಟೋಟಲ್ ಎಸ್ ಕಂಪನಿದು 5 ಲ್ಯಾಕ್ಸ್ ಇದೆ. ಒಂದ್ ಶೇರ್ ಬೆಲೆ ಎಷ್ಟಪ್ಪ? 100 ರುಪೀಸ್. ಅಂದ್ರೆ 5000 ಶೇರ್ಸ್ ಇದೆ, ಕರೆಕ್ಟಾ? ಇದರಲ್ಲಿ ಎಚ್ ಕಂಪನಿ ಎಸ್ ಪರ್ಚೇಸ್ ಮಾಡ್ತಾ ಇದೆಯಂತೆ 4000. ಹಾಗಾದ್ರೆ ಇನ್ನು ಎಸ್ ಹತ್ರ ಎಷ್ಟಿರುತ್ತೆ? ಹಾಗಾದ್ರೆ ರೇಷಿಯೋ ಎಷ್ಟಾಯ್ತು? 4:1 ಆಯ್ತು. ಕ್ಲಿಯರಾ? ಎಲ್ರಿಗೂ ಅರ್ಥ ಹಾಕೋಕೆ ನೀಟ್ ಆಗಿ ಮಾಡಿಟ್ಟಿದ್ದೀನಿ. 4/5, 1/5 ಶೇರ್ ಇರುತ್ತೆ, ಕರೆಕ್ಟಾ? ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಾ ಇದ್ದಾನೆ? ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಮಾಡಬೇಕು, ಕರೆಕ್ಟ್ ಏನಪ್ಪ? ಹೌದೇನ್ರಿ? ಮಾತಾಡಿ ದಯವಿಟ್ಟು. ಅಲ್ಲಿ ಏನಿದೆ ಅಸೆಟ್ ಸೈಡ್ ಅಲ್ಲಿ, ಲಯಬಿಲಿಟಿ ಸೈಡ್ ಅಲ್ಲಿ ಅಂದ್ರೆ, ಜನರಲ್ ರಿಸರ್ವ್ ಯಾವ ಡೇಟ್ ಅಲ್ಲಿ ಇದೆ ಅಂತಪ್ಪ? 1-4-17 ಅಂದ್ರೆ ಬಿಗಿನಿಂಗ್ ಅಲ್ಲಿ. ಬಿಗಿನಿಂಗ್ ಅಲ್ಲ ರಿಸರ್ವ್ ಎಲ್ಲಿಂದಾದ್ರೂ ಬರುತ್ತಾ? ಅದೆಲ್ಲಿಂದ ಬಂದಿರುತ್ತೆ? ಲಾಸ್ಟ್ ಇಯರ್ ಇಂದ ಬಂದಿರುತ್ತೆ. ಹಾಗಾದ್ರೆ ಇದು ಕಂಪ್ಲೀಟ್ ಆಗಿ ಎಲ್ಲಿ ಬರುತ್ತೆ? ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲೇ ಬರುತ್ತೆ. ಎಸ್ ಕಂಪನಿ ಮಾತ್ರ ನೋಡಬೇಕು. ಎಚ್ ಕಂಪನಿ ನೋಡಿದ್ರೆ ಅಂತ ಇಟ್ಕೊಳ್ಳಿ, ಹಾಳಾಗಿ ಹೋಗ್ಬಿಡ್ತೀರ. ಬರೀ ಎಸ್ ಕಂಪನಿ ಮಾತ್ರ ನೋಡಬೇಕು, ಓಕೆನಾ? ಯಾವುದೇ ಕಾರಣಕ್ಕೂ ಎಚ್ ಕಂಪನಿ ನೋಡಬಾರದು. ಏನ್ ಮಾಡಬಾರದು? ನೋಡಬಾರದು, ಓಕೆನಾ? ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ಡೇಟ್ ಇದೆ? 1-4-17 ಎಲ್ಲಿಂದ ಬಂದಿರುತ್ತೆ? ಲಾಸ್ಟ್ ಇಯರ್ ಇಂದ. ವೆರಿ ಗುಡ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1-4-17 ಎಷ್ಟು ಅಮೌಂಟ್ ಇದೆ? 30,000. ಆಮೇಲೆ ಏನಿದೆ? ಪ್ರಾಫಿಟ್ಸ್ ಡ್ಯೂರಿಂಗ್ ದ ಇಯರ್. ನೋಡ್ರೆ ಈ ವರ್ಷದ ಪ್ರಾಫಿಟ್, ನಾವು ಈ ವರ್ಷದ ಪ್ರಾಫಿಟ್ ಅಂದ್ರೆ ಇದೆಲ್ಲ ಅವ್ನ್ ಪರ್ಚೇಸ್ ಮಾಡಿರೋದು ಏಪ್ರಿಲ್ ಅಲ್ಲಿ, ಅದ್ರ ಹಿಂದೆ ಇರೋದೆಲ್ಲ ಕ್ಯಾಪಿಟಲ್ ಪ್ರಾಫಿಟ್, ಮಿಕ್ಕಿದ್ದೆಲ್ಲ ಏನಾಗುತ್ತೆ? ಈ ವರ್ಷದ್ದೆಲ್ಲ ರೆವಿನ್ಯೂ ಪ್ರಾಫಿಟ್ ಗೆ ಬರುತ್ತೆ. ಬರುತ್ತಾ ಇಲ್ಲ? ಬರುತ್ತೆ. ಹಾಗಾದ್ರೆ ನಮ್ಗೆ ಒಟ್ಟು ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟಾಯ್ತು? 1,30,000 ಆಯ್ತು, ಕರೆಕ್ಟಾ? ಇದನ್ನ ಎಚ್ ಕಂಪನಿಗೆ, ಎಸ್ ಕಂಪನಿಗೆ 4/5, 1/5 ಶೇರ್ ಎಷ್ಟೆಷ್ಟು ಬರುತ್ತೆ ಹೇಳಿ? ಎಷ್ಟಿದ್ಯಪ್ಪ ಅದು? 1,30,000. ಇದರಲ್ಲಿ 10 ಇದಾದ್ರೂ 30, 1,04,026,000. ಕರೆಕ್ಟ್ ಏನಪ್ಪ? ಕರೆಕ್ಟ್ ಏನ್ಲೇಯಪ್ಪ? ನೆಕ್ಸ್ಟ್ ಮೂರನೇ ಪಾಯಿಂಟ್ ನೋಡೋಣ, ಕ್ಯಾಲ್ಕುಲೇಷನ್ ಆಫ್ ರೆವಿನ್ಯೂ ಪ್ರಾಫಿಟ್. ಕರೆಕ್ಟಾ? ರೆವಿನ್ಯೂ ಪ್ರಾಫಿಟ್ ಈ ವರ್ಷದ ಪ್ರಾಫಿಟ್, ಅದರಲ್ಲಿ ಇರೋದು ಒಂದೇ ಒಂದು, ಏನಂತೆ? ಪ್ರಾಫಿಟ್ ಅಂಡ್ ಲಾಸ್ ಡ್ಯೂರಿಂಗ್ ದ ಇಯರ್, ಕರೆಕ್ಟಾ? ಡ್ಯೂರಿಂಗ್ ದ ಇಯರ್ ಅಂದ್ರೆ 2017-18 ಕಂಪ್ಲೀಟ್ ಆಗಿ ಎಷ್ಟಿದೆಯಪ್ಪ ಅದು? 40,000. ಇದೆಲ್ಲ ಎಲ್ಲಿ ಬರುತ್ತೆ? ಫುಲ್ ರೆವಿನ್ಯೂ ಪ್ರಾಫಿಟ್ ಗೆ ಬರುತ್ತೆ, ಕರೆಕ್ಟಾ?
ಹಾಗಾದ್ರೆ ಇದರಲ್ಲಿ ಎಚ್ ಕಂಪನಿಗೆ ಎಸ್ ಕಂಪನಿಗೆ 4/5 1/5 ಎಷ್ಟು ಬರುತ್ತೆ 32,000 and 8,000 ಕರೆಕ್ಟ್ ಏನ್ರಿ ಕರೆಕ್ಟ್ ಇಲ್ಲ ಕರೆಕ್ಟ್ ಸರ್ ನಾಲ್ಕನೇದು ಕ್ಯಾಲ್ಕುಲೇಷನ್ ಆಫ್ ಮೈನಾರಿಟಿ ಇಂಟ್ರೆಸ್ಟ್ ಅಥವಾ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕರೆಕ್ಟಾ ಇದರಲ್ಲಿ ಫಸ್ಟ್ ಶೇರ್ ಕ್ಯಾಪಿಟಲ್ ಆಫ್ ಎಸ್ ಕಂಪನಿ ಎಸ್ ಕಂಪನಿನಲ್ಲಿ 1,000 shares into 100 rupees 1 lakh ಇದೆ ಎರಡನೇದು ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಎಸ್ ಕಂಪನಿ ಎಷ್ಟಿದೆಯಪ್ಪ 26,000 ರೆವಿನ್ಯೂ ಪ್ರಾಫಿಟ್ ಆಫ್ ಎಸ್ ಕಂಪನಿ ಎಷ್ಟಿದೆ 8,000 ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 1,34,000 ಎಷ್ಟು ಬಂತಪ್ಪ 1,34,000 ಎಲ್ರಿಗೂ ಅರ್ಥ ಆಯ್ತಾ ಇಲ್ವಾ ಯಾರಿಗೆ ಅರ್ಥ ಆಗಿಲ್ಲ ಕೇಳ್ತಿ ಕೇಳ್ತದೆ ಕೈ ಮುಂದೆ ಹಾಕ್ತೀನಿ ನೆಕ್ಸ್ಟ್ ಈಗ 4 steps ಆಯ್ತಾ ಫಿಫ್ತ್ ಸ್ಟೆಪ್ ನೋಡೋಣ ಫಿಫ್ತ್ ಸ್ಟೆಪ್ ಏನದು ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಕರೆಕ್ಟಾ ಕ್ಯಾಪಿಟಲ್ ರಿಸರ್ವ್ ಇದರಲ್ಲಿ ಮೊದಲು ಇನ್ವೆಸ್ಟ್ಮೆಂಟ್ಸ್ ನೋಡಿ ಟೋಟಲ್ ಎಚ್ ಕಂಪನಿ ಹೌದಾ 4,000 shares ಪರ್ಚೇಸ್ ಮಾಡಿದ್ದಾರೆ ಇನ್ವೆಸ್ಟ್ಮೆಂಟ್ಸ್ ಇನ್ ಎಸ್ ಲಿಮಿಟೆಡ್ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇನ್ ಎಚ್ ಎಸ್ ಲಿಮಿಟೆಡ್ ಅಂತ ಎಷ್ಟು ಕೊಟ್ಟಿದಾರಪ್ಪ 5 lakhs ಕೊಟ್ಟಿದ್ದಾರೆ ಅಂದ್ರೆ 4,000 shares 100 rupees ಪ್ರಕಾರ 4 lakh rupees ಶೇರ್ ಕ್ಯಾಪಿಟಲ್ ಗೆ ಎಸ್ ಕಂಪನಿಗೆ ಎಷ್ಟು ಕೊಟ್ಟಿದ್ದಾರೆ 5 lakhs ಕೊಟ್ಟಿದ್ದಾರೆ ಹಾಗಾದ್ರೆ ಎಷ್ಟು ಜಾಸ್ತಿ ಕೊಟ್ಟಿದ್ದಾರೆ ಕಾಸ್ಟ್ ಆಫ್ ಎಸ್ ಲಿಮಿಟೆಡ್ ಶೇರ್ಸ್ ಈಸ್ 4 lakhs ಕರೆಕ್ಟಾ ಹಾಗಾದ್ರೆ ಇನ್ನು ಎಷ್ಟು ಜಾಸ್ತಿ ಕೊಟ್ಟಿದ್ದಾರೆ 1 lakh ಕೊಟ್ಟಿದ್ದಾರೆ ಇದನ್ನ ಆಕ್ಚುಲ್ ಆಗಿ ಗುಡ್ ವಿಲ್ ಜಾಸ್ತಿ ಕೊಡ್ತಾ ಇದ್ರೆ ಗುಡ್ ವಿಲ್ ಅಂತ ಹೇಳ್ತೀವಿ ಆದ್ರೆ ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟು ಬಂದಿದೆ ನೋಡಿ ಎಚ್ ಕಂಪನಿ ಪೋರ್ಷನ್ ಎಷ್ಟು ಬಂದಿದೆ 1,04,000 ಅಂದ್ರೆ ಜಾಸ್ತಿ ಬರ್ತಾ ಇದೆ ಕರೆಕ್ಟಾ ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಎಚ್ ಕಂಪನಿ ಇದು ಎಷ್ಟಿದೆ 1,04,000 ಇದೆ ಹಾಗಾದ್ರೆ 4,000 rupees ಜಾಸ್ತಿ ಬರ್ತಾ ಇದೆ ಇದನ್ನ ಏನಂತ ಕರೆಯೋಣ ಕ್ಯಾಪಿಟಲ್ ರಿಸರ್ವ್ ಅಂತ ಕರೆಯೋಣ ಕರೆಯೋಣ ಬೇಡವಾ ಕರೆಯೋಣ ಆಕ್ಚುಲ್ ಆಗಿ ನಿಮ್ಗೆ ಇಷ್ಟೇ ಕೇಳಿರೋದು ಇಷ್ಟು ಮಾಡಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಗೊತ್ತಾ ಒಂದು 7, 7.5 marks 8 marks ಬರುತ್ತೆ ಆದ್ರೆ ಜಸ್ಟ್ ವಿನಯ್ ಸರ್ ಒಂದು ಬ್ಯಾಲೆನ್ಸ್ ಶೀಟ್ ಮಾಡಿಸ್ಬಿಡಿ ಸರ್ ಅಂತ ಕೇಳ್ದ ಅದಕ್ಕೋಸ್ಕರ ನಾವು ಒಂದು ಬ್ಯಾಲೆನ್ಸ್ ಶೀಟ್ ಮಾಡೋಣ ಅದನ್ನೇ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಎಂತ ಹೇಳ್ತೀನ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಆಫ್ ಎಚ್ ಲಿಮಿಟೆಡ್ ಅಂಡ್ ಎಸ್ ಲಿಮಿಟೆಡ್ ಇಲ್ಲಿ ಈಕ್ವಿಟಿ ಅಂಡ್ ಲಯಬಿಲಿಟಿ ಏನಿದು ಈಕ್ವಿಟಿ ಅಂಡ್ ಲಯಬಿಲಿಟಿ ಇದರಲ್ಲಿ ಫಸ್ಟ್ ಶೇರ್ ಕ್ಯಾಪಿಟಲ್ ಕರೆಕ್ಟ್ ಏನ್ರಿ ನೋಡಿ ಇದನ್ನ ಮಾಡಬೇಕಾದ್ರೆ ಫಸ್ಟ್ ನಾವು ಜ್ಞಾಪಕ ಇಟ್ಕೊಳ್ಬೇಕಾಗಿದ್ದು ಬರೀ ಎಚ್ ಕಂಪನಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಹೇಳಿ ದಯವಿಟ್ಟು ಎಚ್ ಕಂಪನಿ 10 lakhs ಇದೆ ಕರೆಕ್ಟ್ ಏನಪ್ಪ ಏ ಕೇಳಿಸ್ಕೊಡ್ವ ಎಚ್ ಕಂಪನಿ ಮಾತ್ರ ತಗೊಳ್ಳಿ ಓಕೆನಾ ನೆಕ್ಸ್ಟ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇಲ್ಲಿ ಜನರಲ್ ರಿಸರ್ವ್ ಅಂತ ಹೇಳಿ ಎಚ್ ಕಂಪನಿ ಮಾತ್ರ ಎಷ್ಟಿದೆ 2 lakhs ಇದೆ ಇದೆಯಾ ವೆರಿ ಗುಡ್ ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ಎಚ್ ಕಂಪನಿ ಎಷ್ಟಿದೆ ಹೇಳಿ 50,000 ಇದೆ ಕರೆಕ್ಟಾ ಅಂದ್ರೆ ಎಚ್ ಕಂಪನಿ ಈ ವರ್ಷ ಅರ್ನ್ ಮಾಡಿರೋ ಪ್ರಾಫಿಟ್ 50,000 ಕರೆಕ್ಟಾ ಅದೇ ಎಚ್ ಕಂಪನಿ ಎಸ್ ಕಂಪನಿ ಜೊತೆ ಸೇರಿ ಪ್ರಾಫಿಟ್ ಅರ್ನ್ ಮಾಡಿದೆ ಅದೆಷ್ಟು ಬಂದಿದೆ ಹೌದೋ ಇಲ್ವೋ ಎಚ್ ಕಂಪನಿ ಸೆಪರೇಟ್ ಆಗಿ ಅರ್ನ್ ಮಾಡಿರೋ 40,000 ಎಸ್ ಕಂಪನಿ ಜೊತೆ ಸೇರಿದಾಗ ಬಂದಿರೋ ಪ್ರಾಫಿಟ್ ಎಷ್ಟು 35 ಹೌದು ಅದು ರೆವಿನ್ಯೂ ಪ್ರಾಫಿಟ್ ತಾನೆ ಹಾಗಾದ್ರೆ ಎಸ್ ಕಂಪನಿಯಿಂದ ಬಂದಿರೋದು 32,000 ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 82,000 ಕರೆಕ್ಟಾ ಹಾಗೆ ಕ್ಯಾಪಿಟಲ್ ರಿಸರ್ವ್ ತಾನೆ ಬಂದಿರೋದು ನಮ್ಗೆ ಬಂದಿದೆ ಇಲ್ವಾ ಬಂದಿದೆ ಎಷ್ಟು ಬಂದಿದೆ 4,000 ಬಂದಿದೆ ಇದಾಯ್ತು ಎರಡನೇದು ನಾನ್ ಕರೆಂಟ್ ಲಯಬಿಲಿಟಿ ಡಿಬೆಂಚರ್ಸ್ ಏನಾದರೂ ಇದೆಯಾ ಏನು ಇಲ್ಲ ಇದೆಯನ್ರಿ ಏನು ಇಲ್ಲ
ಮೂರನೇ ಪಾಯಿಂಟ್ ಬರೋಣ ಕರೆಂಟ್ ಲಯಬಿಲಿಟಿ ಏನೇನಿದೆ ಹೇಳಿ ಕ್ರೆಡಿಟರ್ಸ್ ಇದರ ಇದರ ಎಚ್ ಕಂಪನಿ ಎಷ್ಟಿದೆಯಪ್ಪ 65 ಎಸ್ ಕಂಪನಿ ಎಷ್ಟಪ್ಪ ಇದೆ 55 ಟೋಟಲ್ ಮಾಡಿದ್ರೆ ಎಷ್ಟಪ್ಪ ಬರುತ್ತೆ 120,000 ಬರ್ತಾ ಇದೆ ಬೇರೆ ಏನಾದ್ರು ಇದೆಯಾ ಕರೆಂಟ್ ಲಯಬಿಲಿಟಿ ಬಿಟ್ಟು ಏನಾದ್ರು ಕ್ರೆಡಿಟರ್ಸ್ ಬಿಟ್ಟು ಏನೂ ಇಲ್ಲ ನಾವು ಮೈನಾರಿಟಿ ಇಂಟ್ರೆಸ್ಟ್ ಅಂತ ಹಾಕೋಬೇಕಾಗುತ್ತೆ ಎಷ್ಟಿದೆ ನೋಡಿ ಮೈನಾರಿಟಿ ಇಂಟ್ರೆಸ್ಟ್ ಮಾಡಿರೋದು 1,34,000 ಇದೆ ಕರೆಕ್ಟಾ ಯಾರಾದ್ರೂ ಟೋಟಲ್ ಮಾಡಿ ಈಗ ಅಸೆಟ್ ಸೈಡ್ ಬರೋಣ ಅಸೆಟ್ ಸೈಡ್ ಅಲ್ಲಿ ಫಸ್ಟ್ ನಾನ್ ಕರೆಂಟ್ ಅಸೆಟ್ ಏನೇನಿದೆಯಪ್ಪ ಫಿಕ್ಸ್ಡ್ ಅಸೆಟ್ ಅಂತ ಇದೆಯಾ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟಿದೆಯಪ್ಪ ಎಚ್ ಕಂಪನಿ ಎಷ್ಟಿದೆಯಪ್ಪ 5 lakhs ಎಸ್ ಕಂಪನಿ ಎಷ್ಟಿದೆಯಪ್ಪ 4 lakh 50 ಟೋಟಲ್ ಎಷ್ಟಪ್ಪ ಆಯ್ತು 9 lakh 50 ಆಮೇಲೆ ಏನಿದ್ಯೋ ಲೇ ಆಮೇಲೆ ಏನಿದೆ ಹೇಳ್ರಿ ಅದ್ ಬೇಡ ಬಿಟ್ಬಿಡಿ ಆಮೇಲೆ ಅಲ್ಲಿಗೆ ಅಷ್ಟಾಯ್ತು ನೆಕ್ಸ್ಟ್ ಕರೆಂಟ್ ಅಸೆಟ್ ಕರೆಂಟ್ ಅಸೆಟ್ ಎಲ್ಲಿ ಸಂಡ್ರಿ ಡೆಟಾರ್ಸ್ ಎಚ್ ಕಂಪನಿ ಎಷ್ಟಿದೆ ಹೇಳಿ 50,000 ಎಸ್ ಕಂಪನಿ ಎಷ್ಟಿದೆ ಹೇಳಿ 60,000 ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 1,10,000 ಆಮೇಲೆ ಏನಿದೆ ಇನ್ವೆಂಟ್ರೀಸ್ ಎಷ್ಟಿದೆ 75 ಆಮೇಲೆ 50 1,25,000 ಆಮೇಲೆ ಎಷ್ಟಿದೆ ಹೆಚ್ಚಿದ 40 ಎಷ್ಟಿದೆ ಎಷ್ಟಿದೆ 5,000 ಆಮೇಲೆ ಕ್ಯಾಶ್ ಎಷ್ಟಿದೆ ಕ್ಯಾಶ್ 2,50,000 ಎಷ್ಟು 1,60,000 ಟೋಟಲ್ ಎಷ್ಟಾಯ್ತು 4,10,000 ಕರೆಕ್ಟಾ ಅಷ್ಟೇನಾ ಟೋಟಲ್ ಮಾಡಿ ಎರಡು ಟೋಟಲ್ ಮಾಡ್ರೆ ಅಂದ್ರೆ ಇನ್ನ ನಿದ್ದೆ ಮಾಡ್ತಾ ಇದ್ರೆ 15,000 ನನ್ ಮಗ ನಿಮ್ ಮಗ 3 5 15,36,000 ಈ ಕಡೆ ಬರುತ್ತೆ ನೋಡಿ 5 10 ಡಿಫರೆನ್ಸ್ ಬರ್ತಾ ಇದೆ ಏ ಇದು 10 ಕಣ 4 4 8 2 10 1 6 14 1 3 5 15,40,000 ಬರ್ತಾ ಇದೆ ಹೌದಾ ಕರೆಕ್ಟ್ ಆಗಿದೆ 15,40,000 ಎರಡು ಕಡೆ ಟ್ಯಾಲಿ ಆಯ್ತಾ ಇದನ್ನೇ ಏನಂತ ಹೇಳ್ತೀವಿ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಆಫ್ ಎಚ್ ಕಂಪನಿ ಅಂಡ್ ಇಟ್ಸ್ ಎಸ್ ಕಂಪನಿ ಅಂತ ಹೇಳ್ತೀವಿ ಅಂತ ಆಯ್ತೇನಪ್ಪ ಆಯ್ತೇನ್ರ ಇಷ್ಟು ನಿಮ್ ಕರ್ಮ ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ 15 marks ಕೊಡ್ತಾನೆ ಒಂದೇ ಪ್ರಾಬ್ಲಮ್ ಬಟ್ ನಿಮ್ ಕರ್ಮ ಎಲ್ಲ ಚೆನ್ನಾಗಿದೆ 15 ಕೊಡಲ್ಲ ಸುಮ್ಮನೆ ಇದನ್ನ ಮಾಡಿಸ್ಬೇಕು ಒಂದ್ ಪ್ರಾಬ್ಲಮ್ ಮಾಡಿಸಿ ಓಕೆನಾ ಎಚ್ ಕಂಪನಿದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡ್ಯೂರಿಂಗ್ ದ ಇಯರ್ ಎಷ್ಟಿದ್ಯಪ್ಪ 1,00,000 ತಗೊಂಡಿರ್ಲಿಲ್ಲ 1,00,000 ತಗೊಂಡ್ರೆ ಟೋಟಲ್ ಪ್ರಾಫಿಟ್ 1,80,000 ಬ್ಯಾಲೆನ್ಸ್ ಶೀಟ್ ಟೋಟಲ್ 16,40,000 ಬರುತ್ತೆ ಓಕೆನಾ